ನಾವೀಗ ನಿಮಗೆ ಹಿಜಾಬ್ ವಿವಾದದ ಬಗ್ಗೆ ಸದ್ಗುರೂಜಿಯವರ ಬಹಳ ವಿವೇಚನಾಯುತ ನಿಲುವನ್ನ ವರದಿ ಮಾಡ್ತೇವೆ ಇದನ್ನ ಕೇಳಿ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ನಮಗೆ ಬರೆದು ತಿಳಿಸಿ ಉದಾಹರಣೆಗೆ ಸದ್ಯಕ್ಕೆ ನಡೀತಾ ಇರೋ ಈ ಹಿಜಾಬ್ ವಿವಾದವನ್ನೇ ತೆಗೆದುಕೊಳ್ಳಿ ಕರ್ನಾಟಕದ ಶಾಲೆಯಲ್ಲಿ ಶುರುವಾಯಿತು ಆದ್ರೆ ಅಲ್ಲೇ ಉಳಿಲಿಲ್ಲ ಎಲ್ಲೆಡೆ ಹರಡಿ ರಾಷ್ಟ್ರೀಯ ವಿವಾದವಾಯಿತು ಸುಪ್ರೀಂ ಕೋರ್ಟ್ಗೆಲ್ಲ ಹೋಯ್ತು ಮತ್ತೆ ವಾತಾವರಣ ಹೇಗೆ ವಿಷಮವಾಯಿತು ನೋಡಿ ಜನರು ಮೊದಲು ಹಿಜಾಬ್ ನಂತರ ಪುಸ್ತಕ ಅಂತಿದ್ದಾರೆ ನೋಡಿ ನೀವು ಹಿಜಾಬ್ ಧರಿಸಿ ಅಥವಾ ಬುರ್ಖಾ ಧರಿಸಿ ಅಥವಾ ಸೀರೆ ಚೂಡಿದಾರ್ ಪೈಜಾಮ ಏನೇ ಧರಿಸಿ ಕಿಚಡಿ ತಿನ್ನಿ ಅಥವಾ ಬಿರಿಯಾನಿ ತಿನ್ನಿ ಎಲ್ಲಾನು ಬರೋದು ಮಣ್ಣಿನಿಂದ ಈಸ್ ಇಸ್ ಅಂಡಸ್ಲಿ ಯೂನಿಫೈ ಫೋರ್ಸ್ ಮಣ್ಣು ನಮ್ಮನ್ನೆಲ್ಲ ಒಗ್ಗೂಡಿಸೋ ಶಕ್ತಿ ನಮ್ಮನ್ನೆಲ್ಲ ಒಂದಾಗಿಸುವ ಅಂಶಗಳಿಗೆ ಒತ್ತು ಕೊಡೋ ಬದಲು ನಿರಂತರವಾಗಿ ನಮ್ಮನ್ನು ವಿಭಜಿಸುವ ಅಂಶಗಳಿಗೆ ಒತ್ತು ಕೊಡ್ತಿದ್ದೀವಿ ಮಣ್ಣು ಸಾರ್ವತ್ರಿಕವಾದ ವಿಷಯ ನೀವು ಯಾರೇ ಆಗಿರಿ ಯಾವ ಮತ ಜನಾಂಗ ರಾಷ್ಟ್ರೀಯತೆ ಲಿಂಗ ಅಥವಾ ನಿಮ್ಮ ಗುರುತುಗಳು ಏನೇ ಇರಲಿ ನೀವು ಬರೋದು ಮಣ್ಣಿನಿಂದ ಮತ್ತು ಮರಳೋದು ಮಣ್ಣಿಗೆ ಇದು ನಮ್ಮನ್ನು ಒಗ್ಗೂಡಿಸೋ ಶಕ್ತಿಯಾಗಬಹುದು ಆದ್ರೆ ಬಹಳ ಜನ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದನ್ನ ನಿಲ್ಲಿಸಿದ್ದಾರೆ ಶಾಲೆಯಲ್ಲಿ ಮೂಲ ವಿಷಯ ಏನು ಅಂದ್ರೆ ಸಮವಸ್ತ್ರ ನಿಮ್ಮ ಅಭಿಪ್ರಾಯ ಏನು ಶಾಲೆಯಲ್ಲಿ ಮಕ್ಕಳ ತೋರಿಕೆಯಿಂದಾಗಿ ಅವರನ್ನ ಬೇರೆ ಬೇರೆ ಮಾಡ್ಬೇಕಾ ಅಥವಾ ಎಲ್ಲರೂ ಒಂದೇ ರೀತಿ ಕಾಣೋ ಥರ ಸಮವಸ್ತ್ರ ಇರಬೇಕಾ ಈ ವಿಷಯದ ಬಗ್ಗೆ ನಿಮ್ಮ ನಿಲುವು ಏನು ನೋಡಿ ನೀವು ಶಾಲೆಯಲ್ಲಿದ್ದಾಗ ನಿಮ್ಮನ್ನ ಮಕ್ಕಳು ಅಂತೀವಿ ಹದಿನೆಂಟರ ಕೆಳಗೆ ಮಕ್ಕಳು ಅಂತ ಪರಿಗಣಿಸ್ತೀವಿ ನೀವು ಮಗುವಾಗಿದ್ದಾಗ ನಿಮಗೆ ಭೇದದ ವಿಷ ಉಣಿಸಬಾರದು ಮಗು ಅದೆಲ್ಲದರಿಂದ ಮುಕ್ತವಾಗಿ ಬೆಳಿಬೇಕು ಅದು ಬಹಳ ಮುಖ್ಯ ಅದನ್ನು ಹೇಗೆ ಮಾಡ್ತಾರೆ ಅನ್ನೋದು ಪ್ರತಿಯೊಂದು ಸಮಾಜಕ್ಕೆ ಬಿಟ್ಟಿದ್ದು ಆದರೆ ಇದು ಬಹಳ ಮುಖ್ಯ ಮಕ್ಕಳು ಹಿಂದಿನ ತಲೆಮಾರು ಬೆಳೆದು ಬಂದ ರೀತಿಯಲ್ಲೇ ಬೆಳೆಯೋ ಅಗತ್ಯ ಇಲ್ಲ ನಮಗೆ ಪರಸ್ಪರರ ಮೇಲಿರೋ ಪೂರ್ವಗ್ರಹ ಸಮಸ್ಯೆ ದ್ವೇಷಗಳನ್ನು ಮಕ್ಕಳ ಮೇಲೆ ಹೇರಬಾರ್ದು ಇದು ಬಹಳ ಮುಖ್ಯ ಇದನ್ನು ಹೇಗೆ ಸಾಧಿಸೋದು ಅನ್ನೋ ಬಗ್ಗೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ವಿಚಾರಗಳಿರಬಹುದು ಆದರೆ ಇದು ಆಗಲೇಬೇಕು ಮುಂದಿನ ಪೀಳಿಗೆ ನಾವು ಹೊಂದಿರುವ ಮಿತಿಗಳನ್ನೇ ಹೊಂದಿರಬಾರ್ದು ನಮ್ಮನ್ನು ಬಂಧಿಸಿರುವ ವಿಷಯಗಳೇ ಅವರನ್ನು ಬಂಧಿಸಬಾರ್ದು ಇದನ್ನು ಪ್ರತಿ ಪೀಳಿಗೆಗೂ ಮಾಡೋದು ಬಹಳ ಮುಖ್ಯ ಇದು ಪ್ರತಿ ಹೆತ್ತವರ ವಯಸ್ಕರ ಶಿಕ್ಷಕರ ಮೂಲಭೂತ ಜವಾಬ್ದಾರಿ ನಿಮ್ಮ ಪೂರ್ವಗ್ರಹಗಳನ್ನು ಮಕ್ಕಳು ತಗೋಬಾರದು ಕೇವಲ ಮಕ್ಕಳು ಮತ್ತು ಹೆತ್ತವರ ನಡುವಿನ ವಿಷಯ ಅಲ್ಲ ಇಡೀ ದೇಶದ ರಾಜಕೀಯ ಅದರಲ್ಲಿ ತೊಡಗಿದೆ ಇಂತಹ ಸನ್ನಿವೇಶದಲ್ಲಿ ಏನು ಮಾಡೋದು ಹಾಗೇನಿಲ್ಲ ಪಟ್ಟಭದ್ರ ಹಿತಾಸಕ್ತಿಗಳಿವೆ ಅಂತ ನೀವೇ ಅಂದ್ರಿ ಅವು ಖಂಡಿತ ಇವೆ ಆದರೆ ನೀವು ನ್ಯೂಸ್ ಸ್ಟುಡಿಯೋದಲ್ಲಿರೋದ್ರಿಂದ ಅಂಥದ್ದನ್ನೇ ಯಾವಾಗಲೂ ನೋಡ್ತಿರೋದ್ರಿಂದ ನಿಮಗೆ ಉತ್ಪ್ರೇಕ್ಷಿತವಾಗಿ ಕಾಣುತ್ತಷ್ಟೆ ನಾನು ರಸ್ತೆಯಲ್ಲಿ ಓಡಾಡ್ತೀನಿ ನನಗೆ ಅಂಥದ್ದೇನು ಕಾಣಿಸಲ್ಲ ಟಿವಿ ಆನ್ ಮಾಡಿದಾಗಷ್ಟೇ ಆ ದೃಶ್ಯಗಳು ಕಾಣಿಸುತ್ತವೆ ಅವು ಸುಳ್ಳು ಅಂತಿಲ್ಲ ಅವು ನಿಜಾನೇ ಆದರೆ ಸಮಸ್ಯೆ ಅಲ್ಲಿ ಕಾಣುವಷ್ಟು ದೊಡ್ಡದಾಗಿಲ್ಲ ಹಾಗಾದ್ರೆ ತಪ್ಪು ನಮ್ಮದ ಹಾಗೆ ಹೇಳ್ತಿಲ್ಲ ಅಲ್ಲಿ ಆಗ್ತಿರೋದನ್ನೇ ತೋರಿಸೋದು ನಿಮ್ಮ ಕೆಲಸ ಅದು ತಪ್ಪು ಅಂತಿಲ್ಲ ನ್ಯೂಸ್ ಚಾನೆಲ್ನ ಕೆಲಸ ಅದೇ ಎಲ್ಲರೂ ಶಾಂತಿಯಿಂದ ನಡೆದಾಡ್ತಿರೋ ರಸ್ತೆ ಯಾಕೆ ತೋರಿಸ್ಬೇಕು ಅದು ತೋರಿಸಿ ಏನು ಪ್ರಯೋಜನ ಎಲ್ಲಿ ಗಾಯ ಆಗಿದೆಯೋ ಅದನ್ನು ತೋರಿಸಿ ನೀವು ನನ್ನ ದೇಹದಲ್ಲಿ ಸಣ್ಣ ಗಾಯ ಆಗಿರಬಹುದು ಆದರೆ ಅದು ಇಡೀ ದೇಹ ಅಲ್ಲ ಈ ವಾದಗಳಿಗೆ ನೀವು ಏನು ಹೇಳ್ತೀರಿ ಕೆಲವರು ಸಿಕ್ಕರು ಪೇಟ ಹಾಕೋಬಹುದು ಅಂತಾರೆ ಈಗ ನೀವು ಹಾಕೊಂಡಿದ್ದೀರಿ ಇಲ್ಲ ನಾನು ಶಾಲೆಗೆ ಹೀಗೆ ಹೋಗಲಿಲ್ಲ ನನ್ನ ಅನುಭವ ಹೇಳ್ತೀನಿ ಕೇಳಿ ನಾನು ಸಣ್ಣವನಾಗಿದ್ದಾಗ ಏನೋ ಕಾರಣಕ್ಕೆ ಸಾಮಾನ್ಯವಾಗಿ ಹಿಂದೂಗಳಲ್ಲಿ ದೇವಸ್ಥಾನದಲ್ಲಿ ತಲೆಬೋಳಿಸುವ ವಿಧಿ ನನಗೆ ಮಾಡಲಿಲ್ಲ ನನಗೆ ಮೂರುವರೆ ಆಗುವಷ್ಟರಲ್ಲಿ ಇಷ್ಟು ಕೂದಲು ಬೆಳೆದಿತ್ತು ನಾನು ಯಾರಿಗೂ ಅದನ್ನು ಕತ್ತರಿಸೋಕೆ ಬಿಡಲಿಲ್ಲ ನನ್ನನ್ನು ಕಾನ್ವೆಂಟ್ ಶಾಲೆಗೆ ಹಾಕಿದಾಗ ಅಲ್ಲಿ ಕೂದಲು ತೆಗೆಯಬೇಕು ಅಂತ ಪಟ್ಟು ಹಿಡಿದ್ರು ನಾನು ಶಾಲೆಗೆ ಹೋಗಲ್ಲ ಅಂದೆ ನನ್ನನ್ನು ಇನ್ನೊಂದು ಊರಿಗೆ ತಗೊಂಡು ಹೋದರು ಅಲ್ಲೂ ಕೂದಲು ತೆಗಿಬೇಕು ಅಂದರು ಶಾಲೆಗೆ ಹೋಗಲ್ಲ ಅಂದೆ ತಿಂಗಳುಗಟ್ಟಲೆ ಶಾಲೆಗೆ ಹೋಗಲಿಲ್ಲ ಆದರೆ ಒಂದು ದಿನ ಏನಾಯ್ತು ಅಂದರೆ ನನಗೆ ನಾಲ್ಕೂವರೆ ವರ್ಷ ಆಗಿದ್ದಾಗ ಊಟ ಆದ ಮೇಲೆ ಮಲಗುವ ಅವಧಿ ಇತ್ತು ನಾನು ಮೇಲೆ ನನ್ನ ಅವರನ್ನು ಕೂದಲು ತೆಗೆದು ಪೂರ್ತಿಯಾಗಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಸಂವಿಧಾನದ ಮೂಲಭೂತ ಹಕ್ಕಿಗೆ ವಿರುದ್ಧವಾಗಿ ಹಾಗಾಗಿ ಆ ಶಾಲೆಗೆ ಹೋಗಲ್ಲ ಅಂದೆ ಮತ್ತೆ ಯಾವತ್ತೂ ಅಲ್ಲಿಗೆ ಹೋಗಲ್ಲ ಅಂದೆ ಆಮೇಲೆ ಹದಿನಾರು ಆಗುವವರೆಗೆ ಹೇರ್ ಕಟ್ ಮಾಡೋದು ಸಹಜ ಆಯ್ತು ಆಮೇಲೆ ಮತ್ತೆ ಕೂದಲು ತೆಗೆದಿಲ್ಲ ಆದ್ರೆ ಈಗ ತೆಗೆಯದೇ ಇರೋ ಅವಕಾಶ ನಿಮಗಿದೆ ಆದ್ರೆ ಆಗ ಆರ್ಟಿಕಲ್ ಇಪ್ಪತ್ತೈದು ಮತ್ತೆ ಹತ್ತೊಂಬತ್ತರ ಅನ್ವಯ ಆಗ್ಬೇಕಾ ಹೌದು ನೋಡಿ ಅವರು ಯುರೋಪಿಯನ್ ನಿಯಮಗಳನ್ನು ಭಾರತೀಯ ಮಕ್ಕಳ ಮೇಲೆ ಹೇರ್ತಿದ್ದಾರೆ ಇವತ್ತು ನಾವು ಮರೆತು ಬಿಟ್ಟಿದ್ದೀವಿ ನೀವು ಐವತ್ತು ವರ್ಷದ ಹಿಂದೆ ನೋಡಿದರೆ ಬಹುತೇಕ ಹುಡುಗರು ಕೂದಲು ಕಟ್ಕೋತಿದ್ರು ಅದನ್ನು ಕಟ್ ಮಾಡಿ ಇಂಗ್ಲೀಷನ್ನು ಥರ ಮಾಡಿದರು ದುರದೃಷ್ಟವಶಾತ್ ಹೀಗಾಯಿತು ಆ ಹೇರುವಿಕೆಯಿಂದಾಗಿ ಈಗ ಎಲ್ಲ ಯುವಕರು ಕ್ಲೀನ್ ಶೇವ್ ಮಾಡ್ಕೋತಾರೆ ಏಕೆಂದರೆ ಅವರಿಗೆ ಇಂಗ್ಲೀಷ್ ಜನರ ಥರ ಕಾಣಬೇಕು ಅದೇ ಆದರ್ಶವಾಗಿದೆ ಇದಲ್ಲ ಇದು ಗಂಡಸರಿಗೆ ಸ್ವಾಭಾವಿಕವಾಗಿ ಆಗೋ ವಿಷಯ ಆದರೆ ಈಗ ಗಡ್ಡ ಇರೋದು ವಿಚಿತ್ರ ಅಂತಾರೆ ಇಲ್ಲ ವಿಚಿತ್ರ ಅದು ಏಕೆ ಶೇವ್ ಮಾಡ್ತಿದ್ದೀರಿ ಅಂತ ನಿಮಗೆ ಗೊತ್ತಿಲ್ಲ ಏನೇನೋ ಹೇಳ್ತಾರೆ ಆದರೆ ಏಕೆ ಅಂತ ನಿಮಗೆ ಗೊತ್ತಿಲ್ಲ ಸರಿನಾ ಅದನ್ನೀಗ ಬಿಡಿ ಆದರೆ ಇದು ಬಹಳ ಮುಖ್ಯ ಒಂದು ಸಮಾಜದಲ್ಲಿ ನಾವು ಮುಂದೆ ಸಾಗಬೇಕಂದ್ರೆ ನಿರಂತರವಾಗಿ ನಮ್ಮನ್ನು ಒಗ್ಗೂಡಿಸೋ ವಿಷಯಗಳ ಮೇಲೆ ಗಮನ ಹರಿಸಬೇಕು ವಿಭಜಿಸುವ ವಿಷಯಗಳ ಮೇಲೆ ಅಲ್ಲ ಮಣ್ಣು ಅವುಗಳಲ್ಲೊಂದು ನಿಮಗಿದು ಈಗ ಅರ್ಥ ಆಗದಿದ್ದರೆ ಸತ್ತಾಗ ನಿಮ್ಮನ್ನು ತಿನ್ನೋದು ಅದೇ ಹುಳುಗಳು ಅಂತ ತಿಳ್ಕೊಳ್ಳಿ